ಇತ್ತೀಚೆಗೆ ಅಡ್ಯರ್ನ ಕಣ್ಣೂರಿನಲ್ಲಿ ನಡೆದ ಪೌರತ್ವ ಕಾಯ್ದೆ ವಿರೋಧಿ ಪ್ರತಿಭಟನೆಯಲ್ಲಿ ಕುಂಬಾರ ಸಮುದಾಯವನ್ನ ವಾಹೇಳನ ಮಾಡುವ ರೀತಿಯ ಪೋಸ್ಟರ್ ಪ್ರದರ್ಶಿಸಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘದ ವತಿಯಿಂದ ತಹಶೀಲ್ದಾರ್ ಹಾಗೂ ಬಂಟ್ವಾಳ ನಗರ ಠಾಣೆಗೆ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕುಂಬಾರನಿಗೆ ವರ್ಷ ಹರ್ಷನಿಗೆ ನಿಮಿಷ ಎಂಬ ಬರವಣಿಗೆಯ ಪೋಸ್ಟರ್ ಪ್ರದರ್ಶಿಸಿ ಗಾತಿಯನ್ನ ತಿರುಚಿ ಕುಂಬಾರ ಸಮುದಾಯಕ್ಕೆ ಅವಮಾನಗೈಯಲಾಗಿದೆ. ಕುಂಬಾರ ಸಮುದಾಯದ ಸ್ವಾಭಿಮಾನಕ್ಕೆ ಕುಂದುಂಟು ಮಾಡಿದ ಪ್ರತಿಭಟನೆಯ ಸಂಘಟಕರು ಹಾಗೂ ಭಿತ್ತಿಪತ್ರ ಹಿಡಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭ ಸಂಘಟನೆಯ ಪ್ರಮುಖರಾದ ಮಚೇಂದ್ರ ಸಾಲ್ಯಾನ್, ರವರಾಜ್ ಬಿಸಿರೋಡ್, ರಮೇಶ್ ಸಾಲ್ಯಾನ್ ಕೈಕುಂಜಿ, ಜಯಂತ್ ವಘ, ಸುಕುಮಾರ್ ಬಂಟ್ವಾಳ, ನಾರಾಯಣ್ ಸಿ ಪೆರ್ನೆ, ಸತೀಶ್ ಪಲ್ಲಮಚಲೋ ಮೊದಲಾದವರು ಹಾಜರಿದ್ದರು.